ಜನತಾದಳದ ಭದ್ರಕೋಟೆ ದೇವೇಗೌಡರ ಭದ್ರಕೋಟೆ ಆದಂಥ ಈ ಜಿಲ್ಲೆ ಅದು ಯಾವುದೋ ದತ್ತಪೀಠದ ಹೆಸರಿನಲ್ಲಿ ಒಟ್ಟಿಗೆ ಏನಾದರೂ ಸಿಗುತ್ತಾ ದತ್ತಪೀಠದ ಭಜನೆ ಮಾಡ್ಕೊಂಡು ಹೋಯ್ತಾರಲ್ಲ ಆ ಬಡವರಿಗೆ ಬದುಕು ಕಟ್ಟಿ ಕೊಡ್ತದೆ ದತ್ತಪೀಠ ಅಂತಿಮವಾದಂಥ ತೀರ್ಮಾನ ನಿಮ್ಮದು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಹಳ್ಳಿಯ ಸ್ನೇಹಿತರುಗಳು ದಯವಿಟ್ಟು ಚರ್ಚೆ ಮಾಡಿ ಕೂತ್ಕೊಂಡು ಧರ್ಮ ಇರಲಿ ಧರ್ಮ ಬೇಕು ನಮಗೆ ಬೆಳಗ್ಗೆ ಎದ್ದು ಯಾತಿಗೆ ನಾನು ಹೋಗ್ಬಿಟ್ಟು ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ತಾಯಿ ಮುಂದೆ ಕೈ ಮುಗಿದು ಬಂದೆ ಅದು ನಮ್ಮ ಧರ್ಮ ಅಲ್ವಾ ನಮ್ಮ ನಡವಳಿಕೆ ಇಲ್ವಾ ಇವರೊಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ದೇವ ರಾಮ ಏನು ಹೇಳಿದ್ದಾನೆ ಮಾನವೀಯತೆ ಮುಖ್ಯ ಅಂತ ಹೇಳಿದ್ದಾನೆ ಹೇಳಿದ್ದಾನೆ ನಮ್ಮ ಭೋಜನ ಅದು ಯಾವುದೋ ಒಂದು ಹಾಡು ಹೇಳ್ತೀರಾ ಕುಮಾರಣ್ಣಿಗೆ ಇಷ್ಟ ಅಂತೇಳಿ ಒಳಿತು ಮಾಡು ಮನುಷ್ಯ ನೀನು ಇರೋದು ಮೂರೇ ದಿನ ಇದೊಂದು ಹಾಡಿದೆ ಅದು ಕೇಳಬೇಕದು ಕಣ್ಣಲ್ಲಿ ನೀರು ಬರೋದು ನಮ್ಮ ಹಣೆ ಬರ ಇಷ್ಟೇ ಇರೋದು ಎಲ್ಲರ ಹಣೆ ಬರವೂ ಇಷ್ಟೇ ಅದಕ್ಕೆ ಯಾವ ಪೈಪೋಟಿ ಯಾವ ಧರ್ಮ ಯಾರಿಗೆ ಯಾಕೆ ಬೆಂಕಿ ಹಚ್ಚಬೇಕು ಯಾರಿಗೆ ಯಾಕೆ ಕಲ್ಲು ಹೊಡಿಬೇಕು ಯಾರು ಟೈರ್ ಸುಡಬೇಕು ಅಂಗಡಿ ಯಾಕೆ ನುಗ್ಗಬೇಕು ಅಂಥ ವಾತಾವರಣದ ಸರ್ಕಾರಗಳು ಬೇಕಾ ನಮಗೆ ತೀರ್ಮಾನ ಮಾಡಿ ಕನ್ನಡಿಗರು ಇವತ್ತು ಉತ್ತರ ಪ್ರದೇಶ ಗುಜರಾತ್ ಆಗಕ್ಕೆ ಬಿಡಬೇಡಿ ಕರ್ನಾಟಕವನ್ನು ಕರ್ನಾಟಕ ಕರ್ನಾಟಕವಾಗೇ ಉಳಿಬೇಕು ಈ ದೇಶದಲ್ಲಿ ಇವರನ್ನ ಮಾತು ನಂಬೇಡಿ ಕೊಡ್ತಾ ಇದ್ದೀರಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಚಿಕ್ಕಮಂಗ್ಳೂರು ಜಿಲ್ಲೆ ಜನತಾದಳದ ಭದ್ರಕೋಟೆ ದೇವೇಗೌಡರ ಭದ್ರಕೋಟೆ ಆದಂಥ ಈ ಜಿಲ್ಲೆ ಅದು ಯಾವುದೋ ದತ್ತಪೀಠದ ಹೆಸರಿನಲ್ಲಿ ಒಟ್ಟಿಗೆ ಏನಾದರೂ ಸಿಗುತ್ತಾ ದತ್ತಪೀಠದ ಭಜನೆ ಮಾಡ್ಕೊಂಡು ಹೋಯ್ತಾರಲ್ಲ ಆ ಬಡವರಿಗೆ ಬದುಕು ಕಟ್ಟಿ ದತ್ತಪೀಠ ನಿಂತದ್ದು ಮಾಲೆ ಹಾಕ್ಕೊಂಡು ಭಿಕ್ಷೆ ಹಿಡ್ಕೊಳಕ್ಕೆ ಬರ್ತಾರಂತೆ ಚಾನ್ಪು ಎಲ್ಲಿ ಚಿಕ್ಕಮಂಗ್ಳೂರು ವರ್ಷಕ್ಕೆ ವರ್ಷಕ್ಕೊಂದು ಸಲ ಹಾಂ ಈ ಹೊಸ್ದಾಗಿ ಶುರು ಆಗಿರೋದು ಇಲ್ಲಿ ಭಿಕ್ಷೆ ನಿಮ್ತ ಕೇಳೋದು ಎರಡು ಎರಡು ಹಕ್ಕಿ ಅಲ್ಲಿ ಸರ್ಕಾರದಲ್ಲಿ ಲೂಟಿ ಮಾಡೋದು ಕಾಂಟ್ರಾಕ್ಟ್ ಮಾಡೋದೆಲ್ಲ ಅವರು ಅಣ್ಣ ತಮ್ಮಂದ್ರೆ ಅಲ್ವೇನಪ್ಪ ಚಿಕ್ಕಮಂಗ್ಳೂರಲ್ವೇ ಅದೆಲ್ಲ ಈ ಕಾಂಟ್ರ್ಯಾಕ್ಟ್ ಹೇಳ್ತಾವ್ರಲ್ಲ ಕೆಂಪಣ್ಣ ಅಸೋಸಿಯೇಷನ್ ಅಧ್ಯಕ್ಷರು ಚಿಕ್ಕಮಂಗ್ಳೂರಲ್ಲ ಅವ್ರು ಮಾಡಿ ಕೆಲಸ ಉಳಿದಿದ್ದೇನಾದ್ರು ಇದ್ದರೆ ದಾರಿ ಸಣ್ಣ ಪುಟ್ಟರು ಹೋಗ್ಬೇಕೇನು ಹಾಂ ಇವರು ಇದು ಈ ರಾಷ್ಟ್ರೀಯ ಪಕ್ಷಗಳ ಕತೆ ಇದು ನಡೀತಾ ಇರೋದಿಲ್ಲಿ